ನೋಡಿ, ಜನರಿಗೆ ಆದಾಯ ಬರಂಗೆ ಸರ್ಕಾರ ಫಸ್ಟ್ ಮಾಡಬೇಕು. ಜನಕ್ಕೆ ಯಾವಾಗ ಆದಾಯ ಬರ್ತದೆ ಆಗ ಏನು ಬೇಕಾದ್ರೂ ಹೆಚ್ಚಿಸಲಿ. ಜನಕ್ಕೆ ಆದಾಯನೇ ಇಲ್ಲದೆ ಲಾಕ್ಡೌನು, ಸೀಲ್ ಡೌನು, ಬ್ರೇಕ್ ಡೌನು ಇವೆಲ್ಲ ಮಾಡಿಬಿಟ್ಟು ಈಗ ಕಡಿಮೆ ದರ ಇದ್ದಾಗ, ಕಡಿಮೆ ನಂಬರ್ ಇದ್ದಾಗ ಈಗ ಕರ್ಫ್ಯೂ ವಿಧಿಸಿದ್ರು, ವೀಕೆಂಡ್ ಕರ್ಫ್ಯೂ. ಈಗ ಜಾಸ್ತಿ ಆದಾಗ ಈಗ ಓಪನ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಇದರೆಲ್ಲ ಕಂಪ್ಲೀಟ್ ರಾಜಕಾರಣ ಎಲ್ಲರಿಗೂ, ಬಹುಶಃ ಎಲ್ಲರಿಗೂ ಕೂಡ ಅರ್ಥ ಆಗ್ತಾಯಿದೆ. ಇವತ್ತು ಆಲನ್ ದರ, ವಿದ್ಯುತ್ ದರ ಏರ್ಸಕ್ಕೆ ಕೊಟ್ಟವ್ರೆ. ಈ ರೈತನಿಗೆ ಸಾರಿಗೆ ದರ ಇಲ್ಲ, ಈಗ ರೈತನಿಗೆ ತೊಂದರೆ ಆಯ್ತಲ್ಲ, ಅವನ ರಕ್ಷಣೆಗೆ ಯಾಕೆ ನಿಂತ್ಕೊಳ್ಳಿಲ್ಲ? ಯಾಕೆ ರೈತನ ಬೆಲೆ ಈಗ ಸಿಮೆಂಟು, ಕಬ್ಬಿಣ ಎಲ್ಲ ಏರಿದೆಯಲ್ಲ, ಅದನ್ನು ಕಡಿಮೆ ಮಾಡ್ಸೋಕ್ಕೇನಾದ್ರು ಸರ್ಕಾರ ಏನಾದರೂ ಯೋಚನೆ ಮಾಡಿದ್ಯಾ? ಏನೂ ಮಾಡಿಲ್ಲ. ವಿದ್ಯುತ್ ದರ ಮಾತ್ರ ಬಾಕಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಾಕಿ ಕೊಡಬೇಕು? ಎಲ್ಲ ಕಡಿಮೆ ದರದಲ್ಲಿ ವಿದ್ಯುತ್ ಸಿಗ್ತಾಯಿತ್ತು. ನನಗೆ ಕಂಪ್ನಿಗಳ ಪರಿಸ್ಥಿತಿ ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂತಲ್ಲ. ಬಟ್ ಗೌರ್ಮೆಂಟು ಪಬ್ಲಿಕ್ಗೂ ಅನುಕೂಲ ಆಗೋಂಥದ್ದು ಏನಾದ್ರು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಲ್ಲ, ಅದೇನು ಮಾಡ್ತಾ ಇಲ್ಲ. ಸೊ ಯಾರ ಸಾಹಸಿಕ ರಕ್ಷಣೆಗೆ ಸರ್ಕಾರ ಬರಲಿಲ್ಲ. ನಾನೇ ಹೇಳಿದ್ನಲ್ರಿ, ಇದು ಬಿಜೆಪಿ ಕರ್ಫ್ಯೂ. ಅವ್ರಿಗೆ ಬೇಕಾದಾಗ ಕರ್ಫ್ಯೂ ಮಾಡ್ತಾರೆ, ಬೇಡದೆ ಹೋದಾಗ ಲಿಫ್ಟ್ ಮಾಡ್ತಾರೆ ಅಂತ. ಇದೇನು ಮುಚ್ಚಿದಾಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಪಾಪ ಜನರಿಗೆ ನಮ್ಮ ಹೆಸರು ಇಟ್ಕೊಂಡು ಜನರಿಗೆಲ್ಲ ಕೊಡಬಾರ್ದು ಕಿರುಕುಳ ಕೊಟ್ಟು ಎಷ್ಟು ಕೋಟಿ ರೂಪಾಯಿ ಲಾಸ್ ಆಗಿದೆ ಜನರಿಗೆ, ಎಲ್ಲರಿಗೂ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ. ನೀವು ನೋಡಿದ್ರಲ್ಲ ಹಣ್ಣು ತರಕಾರಿ ಇವರೆಲ್ಲ. ಈಗ ನೋಡಿ ಕೆ ಎಸ್ ಆರ್ ಟಿ ಸಿಲಿ ಮಾತ್ರ ಇದರಲ್ಲಿ ಬಸ್ ಮಾತ್ರ ಫುಲ್ ಹೋಗ್ಬೋದಂತೆ, ಇದರಲ್ಲಿ ಮೆಟ್ರೋಲ್ ಮಾತ್ರ ಫುಲ್ ಹೋಗ್ಬೋದಂತೆ. ನಾನು ಮೊನ್ನೆ ಹೈದರಾಬಾದ್ಗೆ ಹೋಗಿ ಬಂದೆ, ಫುಲ್ ಫ್ಲೈಟ್ ಬಂತು ಬರ್ಬೋದಂತೆ. ಇವನು ಬಡವ ಹೋಟ್ಲ್ ಅವ್ನು ಮಾತ್ರ 50-50 ಇರಬೇಕಂತೆ, ಥಿಯೇಟ್ರ್ ಅವ್ರು ಮಾತ್ರ 50-50 ಇರಬೇಕಂತೆ, ಬೇರೆವೆಲ್ಲ 50-50 ಇರಬೇಕಂತೆ. ಏನು ಫ್ಯಾಮಿಲಿ ಹೋಗೋದಕ್ಕೂ, ಅಕ್ಕಪಕ್ಕ ಕೂತ್ಕೊಳ್ಳೋದಕ್ಕೂ, ಗಾಡಿಗಳಲ್ಲಿ ಇದರಲ್ಲೆಲ್ಲ 50-50 ಹೋಗೋಕ್ಕಾಗ್ತದಾ? ಸಿ, ಪ್ರಾಕ್ಟಿಕಲ್ ಆಗಿರಬೇಕು. ಗೌರ್ಮೆಂಟು ಪ್ರಾಕ್ಟಿಕಲ್ ಆಗಿಲ್ಲ. ಈಗ ಆರೋಗ್ಯ ಕಾಪಾಡಬೇಕು, ಮಾನಸಿಕವಾದ ಧೈರ್ಯ ಕೊಡಬೇಕು, ಔಷಧಿಗಳು ಕೊಡಲಿ, ಸಹಾಯ ಮಾಡಲಿ, ಏನು ಬೇಕಾದ್ರೂ ಸಹಾಯ ಮಾಡಲಿ. ಬಟ್ ಇದು ಅವೈಜ್ಞಾನಿಕವಾಗದಂಥ ರೂಲ್ಸ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಯಾವುದೂ ಅವಶ್ಯಕತೆ ಇಲ್ಲ ರೀ. ಈಗೆಲ್ಲ ಲಂಡನ್ನಲ್ಲೆಲ್ಲ ಕಂಪ್ಲೀಟ್ ಎಲ್ಲ ತೆಗಿಲಿಲ್ವಾ? ಈ ಹಗಲತ್ತು ಆಗದೆ ಹೋದ್ದು ನೈಟ್ ಏನು ಆಗೋಯ್ತದೆ? ಸಿ, ಎಕನಾಮಿನೂ ನೋಡಬೇಕು, ರಾಜ್ಯದ ದೇಶದ ಎಕನಾಮಿನೂ ಕೂಡ ಈ ಸಂದರ್ಭದಲ್ಲಿ ನೋಡಬೇಕು. ಬೇರೆ ರಾಜ್ಯಗಳಲ್ಲೆಲ್ಲ ಎಲೆಕ್ಷನ್ಗಳು ನಡೀತಾ ಇಲ್ವಾ? ಆಂಧ್ರದಲ್ಲಿ ಹಾಕಿಲ್ಲ, ನಾನು ತೆಲಂಗಾಣ ಹೋಗಿ ನೋಡಿದ್ದೀನಿ, ಅಲ್ಲೆಲ್ಲೂ ಕರ್ಫ್ಯೂನೇ ಇಲ್ಲ. ನೀವು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕೋ ಮಾಡಿ.